ಗುಜರಾತಿ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ಇಂದು ನಾವು ಬ್ರಾಕೊಲಿ ಆಲ್ಮಂಡ್ ಸೂಪ್ ಮಾಡೋಣ. ಮೊದಲಿಗೆ ನಾವು ಬ್ರಾಕೊಲಿಯನ್ನು ಬೇಯಿಸಿ ಮಿಕ್ಸರ್ನಲ್ಲಿ ಬ್ಲೆಂಡ್ ಮಾಡಿದ್ದೀವಿ. ಬಾದಾಮನ್ನು ರಾತ್ರಿ ನೆನೆಸಿ ಸಿಪ್ಪೆ ತೆಗೆದು ಎರಡನ್ನು ಬ್ಲೆಂಡ್ ಮಾಡಿದ್ದೀವಿ. ಕೊತ್ತಂಬರಿ ಸೊಪ್ಪು ಕೂಡ ಇದೆ. ಕ್ರೀಮ್, ಉಪ್ಪು, ಪೆಪ್ಪರ್ ಇಷ್ಟೇ ಪದಾರ್ಥಗಳಿಂದ ನಾವು ಈ ಆರೋಗ್ಯಕರ ಸೂಪ್ ಮಾಡೋಣ. ಶುರು ಮಾಡೋಣ. ಇಂಡಕ್ಷನ್ ಆನ್ ಮಾಡಿದ್ದೀನಿ. ಬ್ರಾಕೊಲಿ ಪೇಸ್ಟ್, ಇದಕ್ಕೆ ಸ್ವಲ್ಪ ನೀರು ಸೇರಿಸೋಣ. ಇದನ್ನು ತಿರುವುತ್ತಾ ನೀರು ಸೇರಿಸೋಣ. ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಬೇಕು. ನೀರನ್ನು ತುಂಬ ನಿಧಾನವಾಗಿ ಹಾಕಬೇಕು. ಅದು ನೀರಾದರೆ ಸೂಪ್ ಚೆನ್ನಾಗಿರೋದಿಲ್ಲ. ಈಗ ಬ್ರಾಕೊಲಿಯ ಪರಿಮಳ ಬರ್ತಾ ಇದೆ. ಇನ್ನು ಇದಕ್ಕೆ ಸ್ವಲ್ಪ ಬಾದಾಮ್ ಪೇಸ್ಟ್ ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕ್ರೀಮ್ ಕೂಡ ಹಾಕಬೇಕು, ಎರಡರಿಂದ ಮೂರು ಸ್ಪೂನ್. ಅದು ದಪ್ಪವಾಗೋದಕ್ಕೆ ಒಂದೇ ಬೌಲ್ ಸೂಪ್ ಕುಡಿದ್ರೆ ಮಗುವಿನ ಹೊಟ್ಟೆ ತುಂಬಬೇಕು, ಆ ಹದವನ್ನು ನಾವು ಮಾಡ್ತಾ ಇದ್ದೀವಿ. ಚಿಟಿಕೆ ಉಪ್ಪು, ಒಂಚೂರು ಪೆಪ್ಪರ್ ಕೂಡ. ಉಪ್ಪು, ಇನ್ನು ಸರ್ವ್ ಮಾಡೋಣ. ನೀವು ಬಾದಾಮಿ ತುಂಡುಗಳನ್ನು ಹಾಕ್ಬೋದು. ಮಕ್ಕಳಿಗೆ ಅದನ್ನು ಜಗಿಯೋದಂದ್ರೆ ತುಂಬಾ ಖುಷಿ. ಕೊತ್ತಂಬರಿ ಸೊಪ್ಪಿನಿಂದ ಅಲಂಕಾರ ಮಾಡಿ. ಜೊತೆಗೆ ಅಲಂಕಾರಕ್ಕೆ ಕ್ರೀಮ್ ಕೂಡ ಬೇಕು. ಇಲ್ಲಿದೆ ನೋಡಿ ಬಿಸಿ ಬಿಸಿ ಆರೋಗ್ಯಕರ ಬ್ರಾಕೊಲಿ ಬಾದಾಮ್ ಸೂಪ್. ಇದರ ಜೊತೆ ಕೊಡಬೇಕು ಗಾರ್ಲಿಕ್ ಬ್ರೆಡ್ ಮತ್ತು ಬ್ರೆಡ್ ಸ್ಟಿಕ್ಸ್.